ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ರಾಜ್ಯಮಂತ್ರಿ ಆಗುತ್ತಾ ಈ ಮೋದಿ ಮೋದಿ ಅಂತ ಅಂದ್ಬಿಟ್ಟು ಮೋದಿ ಹೇಳ್ಬಿಟ್ಟು ಮೋದಿ ಕೆಳಗೂರಿ ಮೇಲ್ ಊರಿ ಎಲ್ಲಾ ಬರ್ಬಿಟ್ಟವ್ರೆ ಇವನು ಶ್ರೀಮಂತರ ಪರ ಮೋದಿ ಬಡವ್ರ ಪರ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಮಂಡ್ಯ ಅಭಿವೃದ್ಧಿ ಏನು ಆಗಿಲ್ಲ ಏನ್ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಮಂಡ್ಯ ಅಭಿವೃದ್ಧಿ ಇವತ್ತು ನಾಲ್ಕು ರೂಪಾಯಿ ಟ್ಯಾಕ್ಸ್ ಬಿಜೆಪಿ ಅರ್ವತ್ ರೂಪಾಯಿ ಪೆಟ್ರೋಲ್ ನೂರು ರೂಪಾಯಿ ಮಾಡುದು ಬಿಜೆಪಿ ಕಾಂಗ್ರೆಸ್ ಅಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಕಾಲ್ವೇ ಕೆಲಸ ಮಾಡ್ತಾನೆ ಬೆಳಗಾನ ರೈತರ ಪಕ್ಷ ಅದೋ ಗತಿ ಆಗೋಗ್ತ ನಾಯ್ಬೇಕು ಉಳಿದ್ ಇಡೀ ದೇಶ ರಾಹುಲ್ ಗಾಂಧಿ ನಡ್ಕೊಂಡು ನಾಲ್ಕು ಸಾವಿರ ಐದ್ ಸಾವಿರ ಕಿಲೋಮೀಟರ್ ಮೋದಿ ಸುತ್ತ ಮೋದಿ ಕೈ ಆಡಿಸ್ತಾ ಕೈ ಆಡಕೊಂಡು ಒಡ್ಡಾಡ್ತಾವನೆ ಅಂತ ಸರ್ಕಾರ ಇದು ಗುಂಡಾಗಿರಿ ಸರ್ಕಾರ ಆಯ್ತು ನೆಮ್ಮದಿ ರೈತರು ಎಲ್ಲ ಇರ್ಬೇಕು ಅಂದ್ರೆ ಕಾಂಗ್ರೆಸ್ ಬರ್ಬಾರ ನಮಸ್ತೆ ಸರ್ ನಮಸ್ತೆ ಮೇಡಮರೇ ನಿಮ್ಮ ಎಂ ಪಿ ಯಾರಾಗಬೇಕು ಶಿವರಾಮ್ ಅಂತಂದ್ಬಿಟ್ಟು ನಾವು ಇಲ್ಲೇ ಲೋಕಲ್ ಅವ್ರೆ ನಾವು ರೈತರು ಹಿಂದೆ ನಾವು ಸಾಲ ಪಾಲ ಎಲ್ಲ ಮಾಡಿದಾಗ ಕಾಂಗ್ರೆಸ್ ಸರ್ಕಾರದವರು ನಮಗೆ ಭಾಳ ಬೆನಿಫಿಟ್ ಕೊಟ್ರು ಸರ್ಕಾರದವರು ಒಳ್ಳೆ ಕೆಲಸ ಮಾಡಿಕೊಟ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಈ ಮೋದಿ ಮೋದಿ ಅಂತ ಅಂದ್ಬಿಟ್ಟು ಮೋದಿ ಹೇಳ್ಬಿಟ್ಟು ಮೋದಿ ಕೆಳಗೂರಿ ಮೇಲೆ ಊರಿ ಎಲ್ಲ ಬರ್ಸ್ಬಿಟ್ಟವ್ರೆ ಈಗ ಮನೆ ಬ್ಯಾಂಕ್ನವರೆಲ್ಲ ಮನೆ ತಕ್ಕಳಿಸ್ತಾವ್ರೆ ನಮಗೆ ಸಾಲ ವಸೂಲಿ ಮಾಡಿ ಅಂತ ಅವ್ರೆ ಬ್ಯಾಂಕ್ ಎಲ್ಲ ಮರ್ಜಿ ಮೋದಿ ಮೋದಿಯವರು ಮೋದಿ ಬ್ಯಾಂಕ್ನವ್ರು ಮರ್ಜಿ ಮಾಡಿಬಿಟ್ಟು ಸಾಲಗಾರ ಸಾಲ ವಸೂಲಿ ಮಾಡಿ ರೈತರು ತಾವು ಸಾಲ ವಸೂಲಿ ಮಾಡಿ ಏಕೈಕ ಕೇಂದ್ರ ಸರ್ಕಾರ ಇದು ರೈತರನ್ನ ಬಡವ್ರ ಮಾಡ್ತಾನೆ ಹೊರ್ತು ಇವನು ಶ್ರೀಮಂತರ ಪರ ಮೋದಿ ಬಡವ್ರ ಪರ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಲ ಬಂದಿದ್ರು ಬ್ಯಾಂಕ್ ಬ್ಯಾಂಕ್ ಅವರು ಬಂದು ನಾನು ಸಾಲ ಕಟ್ಟಿದಿನಿ ಅವನು ಯಾವ ಬರಲಿ ನಾನು ಹೋರಾಟ ಕೊಡ್ತೀನಿ ಐವತ್ತೇಳು ಸಾವಿರ ನನಗೆ ಬ್ಯಾಂಕ್ ಮರ್ಜಲ್ಲಿ ಐವತ್ತೇಳು ಸಾವಿರ ದುಡ್ಡು ಕಟ್ಟಿದ್ದೀನಿ ಸಾಕ್ಷಿ ಎಲ್ ಕೆ ಹೇಳಿದೀನಿ ಪ್ರತಿ ಒಂದು ಮಾಡಿದೀನಿ ಒಂದು ಕೊಡ್ತಾ ಇದ್ದೀನಿ ಅವ್ರ ಬ್ಯಾಂಕ್ ಮರ್ಜ್ ಆದಾಗ ಇವಾಗೆಲ್ಲ ಬ್ಯಾಂಕ್ ಮರ್ಜ್ ಮಾಡಿದ್ರಲ್ಲ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಮಗೆ ಎಪ್ಪತ್ತೆಂಟು ಸಾವಿರ ಮನ್ನ ಆಗಿತ್ತು ರೈತರ ಸಾಲ ಅವತ್ತು ಹಿಂಗೆ ಬರಗಾಲ ಬತ್ತು ಕಬ್ಬಿಗೆ ಬೆಂಕಿ ಹಾಕಿದ್ದು ಅವತ್ತೊಂದ್ ದಿವಸ ಮನಮೋಹನ್ ಸಿಂಗ್ ಅವ್ರನ್ನ ನಾವು ಇವತ್ತು ನೆನ್ಕೋತೀವಿ ಯಾಕೆಂದ್ರೆ ಎಪ್ಪತ್ತೆಂಟು ಸಾವಿರನ ನಮಗೆ ಬೆಳೆ ಸಾಲ ಮನ್ನಾ ಮಾಡಿದ್ರು ಅಂತ ವ್ಯಕ್ತಿನ ಇವತ್ತು ದೇಶದಲ್ಲಿ ಬರಬೇಕು ಇಂಥ ದೇಶದಲ್ಲಿ ಇವ್ನ ಅವನಲ್ಲ ಯಾರೋ ಮೋದಿ ಮೋದಿ ಎರಡು ಕೈನು ಅಳ್ಳಾಡ್ಸ್ಕೊಂಡು ನಿಂತ್ಕಬಿಟ್ರೆ ರೈತರು ಕಷ್ಟ ಕಾಲ್ ಕೊಂಟೋಗಿ ಕೊನೆಗೆ ರೈತರೇ ಇರಲ್ಲ ಇಲ್ಲಿ ಬಿಡಿ ಈಗ ಎಂ ಪಿ ಯಾರಾದ್ರೆ ಒಳ್ಳೇದ ಎಂ ಪಿ ಇವತ್ತು ಕಾಂಗ್ರೆಸ್ ಆದ್ರೆ ನಮಗ್ ಬಹಳ ಖುಷಿ ಕಾಂಗ್ರೆಸ್ ಆಗ್ಬೇಕು ಆಗ್ಬೇಕು ಅವರಾದ್ರೆ ಅವರು ಆದ್ರೆ ನಮ್ಗೇನು ತೊಂದ್ರೆ ಇಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಎಂತ ಇದೆ ಕುಮಾರಸ್ವಾಮಿ ಅವರು ಅಲ್ಲ ಅವ್ರು ಐವತ್ತು ಸಾವಿರ ಮಾಡಿದ್ರು ಕಾಂಗ್ರೆಸ್ನವ್ರ ಎಪ್ಪತ್ತೆಂಟು ಸಾವಿರಿದ್ರು ನಮ್ಮ ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ ಇದ್ರೆ ಇವತ್ತು ನಮ್ ದೇಶದಲ್ಲಿ ಸ್ಟಾರ್ ಚಂದ್ರ ಉದ್ಯಮಿ ಆಗಿದ್ರು ಉದ್ಯಮಿ ಆಗಿರ್ಬೋದು ಆದ್ರೆ ಸರ್ಕಾರ ನಡೆಸೋರು ಕಾಂಗ್ರೆಸ್ ಒಬ್ಬ ಉದ್ಯಮಿ ಆಗಿರ್ಬೋದು ಉದ್ಯಮಿ ಪ್ರಶ್ನೆ ನಮಗ್ ಬರಲ್ಲ ನಮ್ಗೆ ಕಾಂಗ್ರೆಸ್ ಆದ್ರೆ ಬಡವರು ಹಿಂದುಳಿದವರು ಮುಸ್ಲಿಮ್ಸು ಪ್ರತಿಯೊಬ್ಬರು ಕ್ರಿಶ್ಚಿಯನ್ ಅವರು ಪ್ರತಿಯೊಬ್ರು ಇಲ್ಲಿ ಜೀವನ ಮಾಡಬಹುದು ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಎಲ್ಲ ಸರ್ವ ಜನಾಂಗನೂ ನೆಮ್ಮದಿನ್ ಜೀವನ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು ಮೋದಿ ಸರ್ಕಾರ ಬಂದ ಎಮ್ ಎಲ್ ಹೌದಲ್ವಾ ಕಾಂಗ್ರೆಸ್ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅಲ್ಲ ಇನ್ಮೇಲೆ ಅಭಿವೃದ್ಧಿ ಮಾಡ್ತಾರೆ ಈಗ ಬಂದು ಒಂದ್ ವರ್ಷ ಆಗೈತೆ ಇನ್ನೂ ಒಂದ್ ವರ್ಷ ಮುಗ್ದಿಲ್ಲ ಒಂದ್ ವರ್ಷ ಆದ್ಮೇಲೆ ಅವರೇ ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಇವ್ರನ್ನ ಯಾರು ಕೇಳ್ಕೇಳ್ಕೊ ಮಾಡೋಲ್ಲ ಈಗ ಬಿ ಜೆ ಪಿಯವ್ರಿದ್ದರು ಮೊಸರು ಕುಡಿಯೋಕ್ಕೂ ಮಜ್ಜಿಗೆ ಕುಡಿಯಕ್ಕೆ ಎಂಟು ರೂಪಾಯಿ ಇದ್ದದ್ದು ಹತ್ತು ರೂಪಾಯಿ ಮಾಡಿದ್ರು ಯಾರು ಬಿ ಜೆ ಪಿಯವರು ಕಾಂಗ್ರೆಸ್ ಅವ್ರು ಮಾಡಿರಲಿಲ್ಲ ಟ್ಯಾಕ್ಸ್ ಮಾಡದ್ದು ಬಿ ಜೆ ಪಿಯವರು ಕಾಂಗ್ರೆಸ್ ಅವ್ರು ಮಾಡಿರಲಿಲ್ಲ ಇವತ್ತು ನಾಲ್ಕು ರೂಪಾಯಿ ಟ್ಯಾಕ್ಸ್ ಇದ್ದದ್ನ ಹದಿನೆಂಟು ರೂಪಾಯಿ ಮಾಡಿದ್ದು ಬಿ ಜೆ ಪಿ ಅರುವತ್ತೆಂಟು ರೂಪಾಯಿ ಇದ್ದದ ಪೆಟ್ರೋಲ್ನ ನೂರು ರೂಪಾಯಿ ಮಾಡಿದ್ದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ನಮಗೆ ಕಾಂಗ್ರೆಸ್ ಬೇಕೇ ಹೊರ್ತು ಬಿ ಜೆ ಪಿ ಅಲ್ಲ ಈಗ ದೇಶದಲ್ಲೂ ಕೂಡ ಕಾಂಗ್ರೆಸ್ ಬೇಕಾ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬಂದ್ರೆ ಪ್ರತಿ ಒಬ್ರು ಜೀವನ ಮಾಡ್ತಾನೆ ರಾಹುಲ್ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿ ನಾಯಕರಾದ್ರೆ ಇವತ್ತು ಇಡೀ ದೇಶನ ಸುತ್ತವನೆ ರಾಹುಲ್ ಗಾಂಧಿ ನಡ್ಕೊಂಡು ನಾಕ್ ಸಾವಿರ ಐದ್ ಸಾವಿರ ಕಿಲೋಮೀಟರ್ ಮೋದಿ ಸುತ್ತ ಇದನಾ ಮೋದಿ ಕೈ ಆಡ್ಸ್ಕ ಕೈ ಆಡ್ಕೊಂಡು ಒಟ್ಟೆ ಆಡ್ತಾವನೆ ಯಾರು ದುಡ್ಡು ಟ್ಯಾಕ್ಸ್ ಕಾಕೋ ದುಡ್ಡು ಈಗ ಇವ್ರು ಹೇಳಿದ್ರು ಯಾರು ಇವತ್ತು ಡಿ ಕೆ ಸುರೇಶ್ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಅವ್ರು ಹೇಳದ್ನ ಇವತ್ತು ಟಿವಿಯವ್ರ್ ಹೇಳ್ತಾ ಇದ್ರಿ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ಡಿ ಕೆ ಸುರೇಶ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ನಮ್ಮ ದೇವ ಏನ್ ಹೇಳಿದ್ರು ಡಿ ಕೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಟ್ಯಾಕ್ಸ್ ಹಣವನ್ನ ಇವ್ರು ಯಾಕೆ ಕೊಡ್ತಾ ಇಲ್ಲ ಬಿಜೆಪಿಯವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಇವ್ರು ಯಾಕೆ ಕೊಡ್ತಾ ಇಲ್ಲ ಅದ್ಯಾವುದೋ ರಾಮ ಮಂದಿರ ರಾಮ ಮಂದಿರ ರಾಮ ಮಂದಿರ ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ ತಿರುಪತಿಯಲ್ಲೈತೆ ಆಂಧ್ರದಲ್ಲಿ ಐತೆ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನ ತಿರುಪತಿಗೆ ಹೋಯ್ತಾರೆ ತಿರುಪತಿಗೆ ಬರುವಂಥ ಹಣವನ್ನು ಕರ್ನಾಟಕದಲ್ಲಿ ತಗೊಂಡೋಗಿ ತಿರುಪತಿಗೆ ಹಾಕ್ತಾರೆ ತಿರುಪತಿಯವರು ಅರ್ಧ ದುಡ್ಡನ್ನ ಕರ್ನಾಟಕಕ್ಕೆ ಕೊಡ್ತಾರ ಕೊಡೋಲ್ಲ ಅವರು ರಾಜ್ಯನೇ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ ಇವರು ಗುಜರಾತಲ್ಲಿ ಕಟ್ಟಂಥ ರಾಮ ಮಂದಿರಕ್ಕೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಸಂಬಂಧ ಏನು ಇದನ್ನ ಮೋದಿಯವರಿಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ನಿಮ್ಮ ಪ್ರಕಾರ ಅನುದಾನಗಳನ್ನು ಇಲ್ಲೇ ಕೊಡಬೇಕು ಟ್ಯಾಕ್ಸ್ ಇಲ್ಲೇ ವಸೂಲಿ ಮಾಡಿ ನಮ್ಮ ಟ್ಯಾಕ್ಸ್ ನಮ್ಮ ಅನ್ನವನ್ನ ನಮಗ್ ಕೊಡೋದು ಬಿಟ್ಬಿಟ್ಟು ನಮ್ಮ ಅನ್ನವನ್ನ ನಮಗ್ ಕೊಡ್ಬೇಕು ನಮ್ಮ ಊಟವನ್ನ ನಮಗ್ ಕೊಡ್ಬೇಕು ನೀನು ಯಾವ್ದೋ ಗುಜರಾತ್ಗೆ ಅಲ್ಲಿಗೆ ಇಲ್ಲಿಗೆ ಕೊಟ್ಬಿಟ್ರೆ ಇಲ್ಲೇನೋ ಕರ್ನಾಟಕದವರು ಅನ್ನ ಉಣ್ಣ ಪದ್ಲು ಮುಣ್ ತಿಂತಾರ ಮುಣ್ ತಿನ್ನಲ್ಲ ಅನ್ನನೇ ಉಣ್ಬೇಕು ಭಾರತದಲ್ಲೇ ಇದೆ ಅಲ್ವಾ ಕರ್ನಾಟಕ ಭಾರತದಲ್ಲೇ ಐತೆ ಡಿ ಕೆ ಡಿ ಕೆ ಸುರೇಶ್ ಅವ್ರು ಕೇಳಿದ್ರು ತಪ್ಪೇನಿಲ್ಲ ಅವ್ರು ನೇರವಾಗಿ ಕೇಳವ್ರೆ ಡಿ ಕೆ ಸುರೇಶ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮಂಡ್ಯ ಎಸ್ ಕೆ ಶಿವರಾಮ್ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತು ಮಂಡ್ಯದಲ್ಲಿ ಏಕೈಕ ವ್ಯಕ್ತಿ ಸಂಸದ ಉಲಿಯವನು ಅವ್ರು ಕೇಳಿರುವಂತ ಮಾತಲ್ಲಿ ತಪ್ಪೇ ಇಲ್ಲ ನರೇಂದ್ರ ಮೋದಿ ಅಂತವ್ರು ಇನ್ನೂ ನೂರು ಸತಿ ಹುಟ್ಟು ಬಂದ್ರು ಇಂತ ವ್ಯಕ್ತಿಗಳು ಸಂಸತ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಸಿಗೋದು ಸಂಸತ್ನಲ್ಲಿ ಸರಿಯಾಗಿ ಮಾತನಾಡ್ತಾ ಇದಾರೆ ಅವರು ಮಾತಾಡಿ ಮುಂದಕ್ಕೆ ಈಗ ಚಾನ್ಸ್ ಕೊಟ್ಟಿರ್ತಾನೆ ಮಾತಾಡೋದು ಈಗ ನನಗೆ ಮೈಕ್ ಹಿಡಿದ್ರಿ ನಾನು ವಿಚಾರ ಮಾತಾಡ್ತಾ ಇದ್ದೀನಿ ನನಗೆ ಮೈಕ್ ಹಿಡಿದ್ರಿ ನನ್ಗೆ ವಿಚಾರ ಮಾತಾಡ್ತಾ ಇದ್ದೀನಿ ಅವ್ರಿಗೆ ಟೈಮೇ ಕೊಡಲ್ವಲ್ಲ ಇವರು ಹಿಂದ್ಗಡೆ ಕೂತಿರೋರು ಪ್ರಹ್ಲಾದ್ ಜೋಶಿ ಟೇಬಲ್ ತಟ್ಟಾಕ್ ಮಡಿಕೊಂಡವ್ರಿ ಅವರು ಬಿಜೆಪಿಯವರು ಟೇಬಲ್ ತಟ್ಟಾಕ್ ಮಡಿಕೊಂಡವ್ರಿ ಜನಗಳ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಟೇಬಲ್ ತಟ್ಟಿಲ್ಲ ನೋಡಿದೀರ ಇಷ್ಟು ವರ್ಷ ಯಾರು ಟೇಬಲ್ ತಟ್ಟಕ್ಕೆ ಯಾರು ಮಡಿಕೊಂಡಿಲ್ಲ ನಾವು ಕಾಂಗ್ರೆಸ್ ಏಕೈಕ ವ್ಯಕ್ತಿ ಉದ್ದಾರ ಆಗ್ಬೇಕು ಅಂದ್ರೆ ಪಿ ನಮ್ಮ ಸ್ಟಾರ್ ಚಂದ್ರೆ ಆಗ್ಬೇಕು ಅವ್ರ ಬಗ್ಗೆ ನಾವು ಇವತ್ತು ಕಳಕಳಿಯಿಂದ ವೋಟ್ ಮಾಡ್ತೀವಿ ಅವ್ರ ಬಗ್ಗೆ ಯಾವ್ದೇ ಡೌಟ್ ಇಲ್ಲ ಏನು ಇಲ್ಲ ಬಿಜೆಪಿ ಬಿಜೆಪಿ ಬಂದ್ಮೇಲೆ ಜನ ನಾವೆಲ್ಲ ಸತ್ತೋದ್ದು ಲೋಟ್ ಬ್ಯಾನ್ ಮಾಡ್ದ ಮೋದಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮೈತ್ರಿ ಬಗ್ಗೆ ನಾವು ಹೇಳಲ್ಲ ಮೈತ್ರಿ ಇವತ್ತಿರ್ತದೆ ನಾಳೆ ಹೊಂಟೊಯ್ತದೆ ನಮ್ಗೆ ಅದು ಬ್ಯಾಡೇ ನಮ್ಗೆ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಜನ ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ ಬದುಕ್ತಾರೆ ಆ ತಾಯಿ ಚಾಮುಂಡೇಶ್ವರಿ ಆಗವ್ರ ತಾಯಿ ಆ ತಾಯಿ ಮುಂದೆ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಬಂದರೆ ಬಡವ್ರ ಬಗ್ಗೆ ಎಲ್ಲ ಬದುಕ್ತಾರೆ ಮೋದಿ ಬಂದ್ರೆ ನಾವು ಕಟ್ಟೋ ಟ್ಯಾಕ್ಸು ನಾವು ಗೆದ್ಬಿಟ್ಟು ಅವನು ಟ್ಯಾಕ್ಸ್ ಕಟ್ಬಿಟ್ಟು ಅವನು ಐದೈದು ಸೂಟ ಚೇಂಜ್ ಮಾಡ್ಕೊಂಡು ಹಿಂಗೆ ಹಿಂಗೆ ಅಂದ್ರೆ ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ ಮೋದಿ ಬಂದ್ರೆ ಇಲ್ಲಿರೋ ನಾವು ಬಡವ್ರ ಬಗ್ಗೆಲ್ಲ ಸೋತೈತಿವಿ ಅಂಬಾನಿ ಅಂತ್ಯವ್ರಿಗೆ ಮೋದಿ ಯಾರಿಗೆ ಅಂಬಾನಿ ಅಂಬಾನಿ ಅವನಲ್ಲ ಅವನ್ಗೆ ಮೋದಿ ನಮ್ಗೆಲ್ಲ ಮೋದಿ ಕುಮಾರಸ್ವಾಮಿ ಅವ್ರ ಎಮ್ ಎಲ್ ಎ ಆಗಿದ್ರಲ್ಲ ನೋಡಿ ನಮ್ಗೆ ಮೈತ್ರಿ ಸರ್ಕಾರ ಅದ ಹಂಗಿರ್ಲಿ ವಿಚಾರ ನಮಗ್ ಬೇಡ ನಮ್ಗೆ ಜೆಡಿಎಸ್ ಹಂಗಿರ್ಲಿ ಸುಮಲತಾ ಎಲ್ಲ ಮಾಡ್ತೀವಿ ಏನಿಲ್ಲ ಅವ್ರ ಅಭಿವೃದ್ಧಿಗೆ ಅಭಿವೃದ್ಧಿ ಪಾಪ ಏನು ಮಾಡ್ಲಿಲ್ಲ ನಾವು ಅಂಬರೀಶ್ ಅಭಿಮಾನಿ ಯಾಕೆ ನಾವ್ ಅಂಬರೀಶ್ ಅಭಿಮಾನಿಗಳಾಗಿದ್ದೋ ನಾವ್ ಅಂಬರೀಶ್ ಅಭಿಮಾನಿಗಳಾಗಿದ್ದೋ ನಾವ್ ವೈಯಕ್ತಿಕವಾಗಿ ನಾವು ವೋಟ್ ಮಾಡಿದಿವಿ ಪಾಪ ಅವ್ರ ಏನೋ ಕಾರಣ ಅಂತರ ಕೆಲಸ ಮಾಡಿದ್ರೆ ಮಾಡಿದ್ರೆ ನಮ್ಗೆ ಬೇಡ ಈಗ ಸ್ಟಾರ್ ಚಂದ್ರ ಅವ್ರಿಗೆ ನಾವು ವೋಟ್ ಮಾಡ್ತೀವಿ ಅಲ್ಲ ನೀನು ಈಗ ಈಗ ಒಂಬತ್ತು ತಿಂಗಳು ಹತ್ತು ತಿಂಗಳ ಆಗೈತೆ ಈಗ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್ಕಾರ ಕೆಲಸ ಮಾಡ್ತಾರೆ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಬಗ್ಗೆ ಎಲ್ಲ ಉಪಯೋಗಿಸ್ಕೊತಾ ಇದೀವಿ ಈಗ ಕರೆಂಟ್ ಕಟ್ಟಬೇಕಾಯ್ತು ಐನೂರು ರೂಪಾಯಿ ನನ್ನ ಕರೆಂಟ್ ಬಿಲ್ ಬಾಯ್ತು ಇವತ್ತು ಐನೂರು ರೂಪಾಯಿ ಕರೆಂಟ್ ಬಿಲ್ ತಪ್ಪದೆ ಕೆ ಕೆಜಿ ಅಕ್ಕಿ ಕೊಡ್ತಾವ್ರೆ ಇದ್ಕಿಂತ ಇನ್ನೇನ್ ಬೇಕು ಈ ಬಿಜೆಪಿ ಅವರು ಮಜ್ಜಿಗೆ ಕುಡಿತೀನಿ ಅಂತ ಬೇಸಿಗೆ ಟೈಮ್ ಅಲ್ಲಿ ಹೋಯ್ತು ಅಂತಂದ್ರೆ ಎಂಟು ರೂಪಾಯಿ ಮಜ್ಜಿಗೆ ಎರಡು ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ಅವರು ಏನು ರೇಟ್ ಜಾಸ್ತಿನೇ ಮಾಡಿಲ್ವಾ ಹಾಗಾದ್ರೆ ಕಾಂಗ್ರೆಸ್ ಅವ್ರೇಟ್ ಕಾಂಗ್ರೆಸ್ ಅವರು ರೇಟ್ ಜಾಸ್ತಿ ಮಾಡಿದಿರಿ ಅಂತ ನಾವ್ ಕೇಳ್ತಾ ಇಲ್ಲ ಈಗ ಮೋದಿ ಅರವತ್ ಎಂಟು ರೂಪಾಯಿ ರೂಪಾಯಿ ಮಾಡ್ದ ಪೆಟ್ರೋಲ್ ನೀವ್ ಯಾಕೆ ನಾವ್ ಇಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ಬಿಡ್ರೆ ನಾವ್ ಜಾಸ್ತಿ ಅಂತ ಕೇಳ್ತಾ ಇದೀವಲ್ಲೂ ಮೋದಿ ಅಗ್ರಿಮೆಂಟ್ ಬಾಂಡಿಂಗ್ಸ್ ಎಲ್ಲ ಎಂಟ್ ರೂಪಾಯಿ ಇರೋದು ಅಥವಾ ಐವತ್ ಇರೋದು ನೂರ ರೂಪಾಯಿ ಆಗಿದೆ ಅಂತಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನನ್ಗೆ ಬಾಂಡ್ ಶ್ರೀಮಂತರಿಗೆ ಬಡವರಿಗೆ ಬಾಂಡ್ ಬೇಕಾಗಿಲ್ಲ ಬಡವರಿಗೆ ಜೀವನ ಮಾಡಕ್ ಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವ್ರ ಪರ ಇದೆ ಬಾಂಡ್ ಮಾಡುದು ಮೋದಿ ಯಾರ ಮಾಡ್ದ ಅಂಬಾನಿ ಅದಾನಿ ಇವ್ರ ಮಾಡ್ದ ಹೊರ್ತು ಅವ್ರಿಗೆ ಬಾಂಡು ಬಾಂಡ್ ಮೇಲ್ ಬಾಂಡು ಬಾಂಡ್ ಮೇಲ್ ಬಾಂಡು ಆ ಬಾಂಡೆಲ್ಲ ಮೇಲ್ ಕುಡ್ಸ್ತಾನೆ ಯಾರು ಮೋದಿ ಯಾರ ಮಾಡ್ದ ಶ್ರೀಮಂತ್ರಿ ಮಾಡ್ದ ಇವತ್ತು ಬಡವರು ಇನ್ನೆಲ್ದಲ್ ಬದುಕಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಲೇಬೇಕು ಸ್ಟಾರ್ ಚಂದ್ರು ಗೆಲ್ಲಲೇಬೇಕು ಗೆಲ್ಲೇಬೇಕು ಇದನ್ನ ಹೋರಾಟ ನಮ್ ಗೆಲುವು ಏಕೆಂದ್ರೆ ಇವತ್ತು ಐನೂರು ರೂಪಾಯಿ ನನಗೆ ಬಂದಂಥ ಕರೆಂಟ್ ಬಿಲ್ಲು ಇವತ್ತು ಜೀರೋ ಅಕೌಂಟ್ ಆಗೋದೇ ಅಂದರೆ ನಾನು ಕಷ್ಟ ಪಡ್ತಾ ಇರೋದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು ಇವೆಲ್ಲ ಟ್ಯಾಕ್ಸು ಯಾರ ಅಪ್ಪಂದು ಟ್ಯಾಕ್ಸು ನಮ್ಮ ಟ್ಯಾಕ್ಸ್ನ ತಗೊಂಡೋಗಿ ಗುಜರಾತ್ ಕೊಡ್ತಾನೆ ಯಾರು ಅವನು ಗುಜರಾತು ಕೊಡೋಕೆ ಅವನು ಯಾರು ಡಿ ಕೆ ಸುರೇಶ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವತ್ತು ಹೇಳ್ತಾ ಇದ್ದೀನಿ ಈಗೂ ಅಭಿನಂದನೆ ಸಲ್ಲಿಸ್ತೀನಿ ಡಿ ಕೆ ಸುರೇಶ್ ಅವ್ರಿಗೆ ನಿಮ್ಮ ಟಿ ವಿ ಮುಖಾಂತರ ಅವ್ರು ಹೇಳಿದ್ದು ಕರೆಕ್ಟ್ ಯಾಕೆಂದರೆ ಅಂಥ ತಾಕತ್ತಿದ್ರೆ ಮೋದಿ ಒಂದು ಎಷ್ಟು ರಾಜ್ಯಗಳಿವೆ ಅಷ್ಟು ರಾಜ್ಯದಲ್ಲಿ ಅರ್ಧ ರಾಜ್ಯ ಮಾಡಿಕೊಂಡು ಅವನ್ ಅಭಿವೃದ್ಧಿ ಮಾಡಲಿ ಅರ್ಧ ರಾಜ್ಯನ ರಾಹುಲ್ ಗಾಂಧಿ ಕೊಡ್ಲಿ ಅವ್ರ ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ಏನು ಅಂತ ತಾಕತ್ ಏನು ಅಂತ ನಾಲ್ಕು ಸಾವಿರ ಐದು ಸಾವಿರ ಕಿಲೋಮೀಟರ್ ತಿರುಗ್ತಾವ್ರೆ ಯಾಕೆ ಈ ಸಂವಿಧಾನನ ಉಳಿಸ್ಬೇಕು ಅಂತ ಇವನು ಈ ಸಂವಿಧಾನನ ಮುಗಿಸ್ಬೇಕು ಅಂತ ಅವನೇ ಯಾಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವನಲ್ಲ ಆ ಪುಟಿನ್ ತರ ಇವನುವೇ ನಾನು ಸರ್ವಾಧಿಕಾರಿ ಧೋರಣೆ ತೋರ್ಬೇಕು ಅಂತ ಪುಟಿನ್ ತರ ಇಲ್ಲಿ ಭಾರತದಲ್ಲಿ ಆದ್ರೆ ಬದುಕಾಗಲ್ಲ ಇದು ನನ್ನ ಕೊನೆಯ ಮಾತು ಡಿ ಕೆ ಸುರೇಶ್ ಅವ್ರಿಗೆ ನನ್ನ ಅಭಿನಂದನೆ ನಿಮ್ಮ ಆಗಬೇಕು ಯಾರಾಗಬೇಕು ಪಿ ನಮಗೆ ಕರ್ಗೆ ಆಗಬೇಕು ಇಲ್ಲ ಸರ್ ನಿಮ್ಮ ಸ್ಟಾರ್ ಚಂದ್ರು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೊಟ್ಟಿದ್ದಾರೆ ಅನ್ಭಾಗ್ಯ ಅದು ಇದೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಕೊಡದಿಂದ ಎಲ್ಲ ಅದಕ್ಕೂ ಅನುಕೂಲ ಆಗಿದೆ ನಮ್ಮ ಗಣಿಯವರ ಗೆದ್ದಿದ್ದಾರೆ ಇವಾಗ ಎಮ್ ಎಲ್ ಎ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳೆಲ್ಲ ನೋಡಿ ಮಾಡ್ತಾವ್ರೆ ಹುಡುಕು ಮಾಡ್ತಾವ್ರೆ ಎಲ್ಲ ಹಳ್ಳಿ ಕಡೆ ಹೇಳ್ತಾರೆ ಚೆನ್ನಾಗಿದೆ ಅದರಿಂದ ನಾವು ಇಷ್ಟು ಇದ್ದೀವಿ ಅವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರಲ್ವಾ ಬಿ ಜೆ ಪಿ ಹೇಳ್ಕೋದೆ ಬರೀ ಹೇಳ್ಕೋ ಬತ್ತೇನೇ ಇರ್ತಾರೆ ಕೆಲಸಗಳು ಆಯ್ತಾ ಇಲ್ಲ ಯಾಕೆ ಆಗೋದಿಲ್ಲ ಅಂದರೆ ಬರೀ ಹೇಳೋದೆ ಅಷ್ಟೇ ಅವರು ಈಗ ಇದು ಕಾವೇರಿ ಮತ್ತು ಇದನ್ನು ಮಾತಾಡಿದ್ರು ಸೆಂಟ್ರಲ್ಲಿ ಒಂದು ಮಾತು ಬರಲಿಲ್ಲ ಕಾವೇರಿ ಬಗ್ಗೆ ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಾನು ಹಳ್ಳಿ ತಿರುಗ್ತೇನೆ ಪ್ರತಿಯೊಂದು ಹಳ್ಳಿ ಸುತ್ತೇನೆ ಹಳ್ಳಿ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ ಮಾತಾಡ್ಬೇಕಾಯ್ತು ಎಂ ಪಿ ಹೋಗಿ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಮಾತಾಡಿದ್ರ ಕಾವೇರಿ ಬಗ್ಗೆ ಮಾತಾಡಿದ್ರ ದೇಟ್ ಮಾಡ್ತಂದ್ರೆ ಮೇಕೆದಾಟು ಏನು ಮಾತಾಡಿದ್ರು ಅವರು ಒಂದು ದಿವಸ ಕಷ್ಟಗಳು ರೈತರಿಗೆ ನಮಗೆ ಗೊತ್ತು ನೋಡಿದ್ದೀವಿ ರೈತರು ಕಷ್ಟಗಳು ಹಗಲು ರಾತ್ರಿ ದುಡಿತಾರೆ ಈಗ ಎಲ್ಲ ಹಣ್ಣು ಇದು ಭಾಗ್ಯ ಕೊಟ್ಟರೆ ಇದರಲ್ಲಿ ಅದರಲ್ಲೇ ಪರಿಹಾರ ಎಲ್ಲಿ ಬತ್ತು ಪರಿಹಾರ ಯಾರಿಗೆ ಬಂದಿದೆ ಯಾರು ಬಂದಿದ್ಯಾ ಪರಿಹಾರ ರೈತರು ಬಂದಿದ್ಯಾ ಪರಿಹಾರ ತೋರ್ಲಿ ಹೋಳೋಣ ಯಾರಿಗೂ ಇಲ್ಲ ನೀರಿಲ್ಲ ಎಲ್ಲ ಒಳಗ್ತಾ ಇದೆ ರೈತರು ಬಹಳ ಕಷ್ಟ ರೊಯ್ತಾವ್ರೆ ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀರಿನ ಸಮಸ್ಯೆ ಬರ್ತಾ ಇಲ್ವಾ ಹೇಗೆ ಇದ್ರ ಬಗ್ಗೆ ಮೇಕೆದಟ್ಟು ಮಾಡಿದ್ರೆ ನೀರ್ ಯಾವ್ದು ಅನುಕೂಲ ಆಗ ಆಗ್ತದೆ ನಮ್ಗೆ ಮೇಕೆದಟ್ ಮಾಡ್ಬೇಕು ಮೇಕೆದಟ್ ಮಾಡೋ ನೀರ್ ಕೇಳಿ ಯಾವ ಟೈಮ್ ನೀರ್ ಕೊಡ್ಬೇಕಾದ್ರೆ ಕೊಡ್ಬೋದು ಅವ್ರಿಗೆ ಯಾವ ಇಲ್ಲ ನಾಳೆ ಅಲ್ಲ ಸಾಕಿರ್ತದೆ ನೀರುಗಳು ಬೆಂಗಳೂರು ಕುಡಿಯೋಕ್ಕೆ ನೀರು ಸಿಗ್ತದೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಇದೆ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೊಂದು ಬಿಡ್ತಾವ್ರಲ್ಲ ಅವ್ರೂ ದಿವಾಳಿ ಆಗ್ಬಿಡ್ತಿದೆ ಅಂದ್ರು ಆರು ತಿಂಗಳಲ್ಲಿ ಮೋದಿ ಅವ್ರು ಹೇಳಿದ್ರು ದಿವಾಳಿ ಆಗ್ಬಿಡ್ತದೆ ಕಾಂಗ್ರೆಸ್ ಸಿದ್ದರಾಮಯ್ಯ ದಿವಾಳಿ ಕರ್ನಾಟಕ ದಿವಾಳಿ ಆಗ್ಬಿಡ್ತು ಆಯ್ತಾ ಒಂಬತ್ತು ತಿಂಗಳು ನಡೀತಾ ಇದೆ ಯಾಕೆ ಎಲ್ಲಿ ದಿವಾಳಿ ಆಯಿತು ತೋರ್ಸಲಿ ನೋಡೋಣ ಮಾತಾ ಇದ್ರೆ ದಿವಾಳಿ ಎಲ್ಲ ಸೆಂಟ್ ಎಲ್ಲ ದಿವಾಳಿ ಆಗ್ಬಿಡ್ತಾರೆ ಆರು ಈಗ ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಗ್ಯಾರಂಟಿಗಳು ಸಿಕ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಹೇಳ್ಬೋದು ನಮಗೊಂದು ಗ್ಯಾರಂಟಿ ಇದೆ ಇನ್ನು ಐದು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಕಾಂಗ್ರೆಸ್ ಬಂದು ಅನ್ನ ಭಾಗ್ಯ ತೆಗಿಯುದಿಲ್ಲ ಅವ್ರು ಹೇಳ್ಬಿಡಿ ಅವರು ಸಿದ್ದರಾಮಯ್ಯ ಅವರು ಒಂದಲ್ಲ ಐದು ಸರಿ ಬರಲಿ ನಾನು ಅದೇ ನಾನು ನಾನು ಕೊಡ್ತೀನಿ ಯಾವುದೂ ಇಲ್ಲ ಕೊಡಿ ಮೇಡಮ್ ಅವರೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರ ಪ್ರತಿಯೊಂದು ಹೆಣ್ಮಕ್ಳಿಗೆ ಚೆನ್ನಾಗಿ ಅನುಕೂಲ ಇದೆ ಯಾರಿಗೂ ಅನ್ಯ ಆಗಿಲ್ಲ ನಾವು ಐನೂರು ರೂಪಾಯಿ ಕೊಟ್ಟರೆ ಏ ಅವಾಗ ಯಾವಾಗ ಐದು ಐನೂರು ರೂಪಾಯಿ ಅಂತ ಅವ್ರು ಎರಡು ಸಾವಿರ ಕೊಡ್ತಾವ್ರ ತಿಂಗಳಿಗೆ ಹೇಳಿದೆ ಮತ್ತು ಮಕ್ಕಳಿಗೆ ಜನಸಾಮಾನ್ಯರು ಹೇಳ್ತಾ ಇದಾರೆ ನಿಮ್ಮದೇ ನಮ್ದೇ ದುಡ್ಡು ತಗೊಂಡು ನಮಗೆ ಕೊಡ್ತಿದ್ದಾರೆ ಎಲ್ಲೇ ಅನ್ನೊಬ್ಬ ಇಷ್ಟು ಬಾಗಿ ಇಷ್ಟು ವರ್ಷ ಕೊಟ್ಟರು ಏನಾರ ಪರಿಹಾರ ಕೊಟ್ಟರೆ ಆದರೂ ಎಷ್ಟು ಮುಖ್ಯಮಂತ್ರಿ ಆದರು ಯಾರು ಕೊಟ್ಟಿದ್ದಾರೆ ತೋರಿಸ್ತೇನೆ ನೋಡೋಣ ಎಲ್ಲಿ ಕೊಟ್ಟಿದ್ದಾರೆ ಯಾವ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇವಾಗ ಹಾಂ ಅನ್ನ ಐದು ಬಾಗಿ ಯಾವ್ ಕೊಟ್ಟಿದ್ದಾರೆ ತೋರಿಸಿ ಹೇಳಿ ಅವ್ರು ಕೊಟ್ಟಿದ್ದೀರಿ ಅಂತ ಈಗ ಪ್ರಧಾನಮಂತ್ರಿ ಯಾರಾದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ ಪ್ರಧಾನಮಂತ್ರಿ ಕರಗಿ ಆದರೆ ಒಳ್ಳೆಯದು ಕಾಂಗ್ರೆಸ್ ಪಕ್ಷ ಕರಗಿಯ ಆಗಲಿ ರಾಹುಲ್ ಗಾಂಧಿ ಆಗಲಿ ಯಾಕೆ ಕಾಂಗ್ರೆಸ್ ಬರ್ತಾರೆ ಯೋಚನೆ ಮಾಡಿ ಕೈ ಎಲ್ಲ ತೆಗೀತಾರೆ ಅವರು ಸುಮ್ಮನೆ ಮಾತು ಬಂದಾಗ ಮಾತಾಡೋದಿಲ್ಲ ಅವರು ಮಾತು ಏನು ಬರ್ತಾ ಅದು ಮಾತಾಡೋದಿಲ್ಲ ಬಿ ಜೆ ಪಿ ಅವ್ರು ಹೇಳ್ತಿರೋ ಎಲ್ಲಾದರೂ ಹೇಳ್ತಾರೆ ಅವರು ಹಿಂಗೆ ಆ ಜಾತಿ ಹಿಂಗೆ ಈ ಜಾತಿ ಅವರಲ್ಲಿ ಯಾವುದೂ ಇಲ್ಲ ಈಗ ಇಪ್ಪತ್ತೆಂಟು ಕ್ಷೇತ್ರ ಇದೆ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಕಾಂಗ್ರೆಸ್ ಗೆಲ್ಲುತ್ತೆ ಎಷ್ಟು ಬಿಜೆಪಿ ಇಪ್ಪತ್ತು ಬಂದೇ ಬರ್ತದೆ ಮೇಡಮ್ ಅಂತ ಖಂಡಿತ ಇಪ್ಪತ್ತು ಬರ್ತದೆ ಎಂ ಪಿ ಇದೆ ಬಂದೇ ಬರ್ತಿದೆ ಇಪ್ಪತ್ತು ಯಾರೇ ಏನು ಹೇಳ್ಕೊಳ್ಳಿ ಏನ್ ಹೇಳಿ ಇಪ್ಪತ್ತು ಬಂದೇ ಬರ್ತಿದೆ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಈ ಒಂದು ಮಂಡ್ಯ ಮಾರುಕಟ್ಟೆಯಲ್ಲಿ ಹಲವಾರು ಯುವಕರು ಇದ್ದಾರೆ ಅವ್ರ ಹತ್ರ ಹೋಗೋಣ ಎಂ ಪಿ ಯಾರಾದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಜೊತೆ ಮಾತನಾಡೋಣ ಹಾಗೆ ಏನ್ ಪ್ರಧಾನಮಂತ್ರಿ ಯಾರಾದ್ರೆ ಉತ್ತಮ ಎಂ ಪಿ ಆದವರು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಸರ್ ಸರ್ ನಮಸ್ತೆ ನಮಸ್ತೆ ಎಂಪಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ ನಿಖಿಲ್ ನಾ ಹೋದ್ ಬಾರಿ ಪಾಪ ಚುನಾವಣೆ ಸೋತವ್ರೆ ಈ ಬಾರಿ ಗೆಲ್ಲಿಸಲೇಬೇಕು ಎಲ್ಲ ಶ್ರಮ ಬೀಳ್ತಾ ಇವೆ ಗೆದ್ದೆ ಗೆಲ್ತಾರೆ ಗೆಲ್ಲಿಸಲೇಬೇಕು ಸರ್ ನಿಮ್ಮ ಪ್ರಕಾರ ನಿಖಿಲ್ ಕುಮಾರ್ ಸ್ವಾಮಿ ಓ ಸರ್ತಿ ಕಲ್ಲಾದ ಬಾರಿ ಎಲೆಕ್ಷನ್ ಅಲ್ಲಿ ಅವ್ರು ಸೋತಿದ್ದಾರೆ ಅದೊಂದು ಅನುಕಂಪ ಇದೆ ಈ ಬಾರಿ ಗೆಲ್ಸ್ಲೇ ಹೊಸ ಮುಖ ತರಬೇಕಲ್ವಾ ಐದು ವರ್ಷಕ್ಕೊಂದ್ಸಲಿ ಹೊಸ ಮುಖ ಬಂದು ರಾಜಕೀಯ ಚೆನ್ನಾಗಿ ಮಾಡಿದ್ರೆ ತಾನೆ ಆ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ನಲ್ಲಿ ಹೇಳೋದಾದ್ರೆ ಕಾಂಗ್ರೆಸ್ ನಲ್ಲಿ ಸ್ಟಾರ್ ಚಂದ್ರು ಅವರು ಈಗ ಆಲ್ರೆಡಿ ಎಲೆಕ್ಟ್ ಆಗಿದ್ದಾರೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮೂರ್ ಜನ ಹೆಸರು ಬರ್ತಾ ಇದೆ ಒಂದು ಸುಮಲತಾ ಅಂಬರೀಷ್ ಅವರ ಹೆಸರು ಬರ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳ್ಬರ್ತಾ ಇದೆ ಹಾಗೆ ಪುಟರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ ಇವ್ರ ಮೂರಲ್ಲಿ ಯಾರಾದ್ರೆ ಅಥವಾ ನಿಖಿಲಣ್ಣ ನಿಖಿಲನೇ ಪುಟರಾಜು ಅವ್ರು ಯಾಕೆ ಅಲ್ಲ ಪುಟರಾಜಣ ಇದೆ ಒಂದು ಚಾನ್ಸ್ ಕೊಡದ ಪುಟ ಎಂ ಎಂ ಪಿ ಆಗಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಅಧಿಕಾರ ಎಲ್ಲ ಅನುಭವಿಸಿದ್ದಾರೆ ನಿಖಿಲ್ ಅಣ್ಣ ಒಂದ್ಸತ್ ಏನು ಆಗಿಲ್ಲ ಆಗ್ಲಿ ಅಂತ ಒಂದು ನಮ್ಗೆ ಆಸೆ ಅಷ್ಟೆ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ರಾಬಕ್ ಅವ್ರ ತಂದೆ ತಾತ ಒಳ್ಳೆ ಕೆಲಸ ಮಾಡೋರ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ದೇವೇಗೌಡರು ಕುಮಾರಣ್ಣ ಮುಖ್ಯಮಂತ್ರಿ ಎಳ್ಸದ್ ಮುಖ್ಯಮಂತ್ರಿ ಆಗಿ ರೈತರಿಗೆ ಒಳ್ಳೆ ಕೆಲಸ ಮಾಡೋರ ರಾಷ್ಟ್ರಕೃತ ಬ್ಯಾಂಕ್ ಗಳ ಎಲ್ಲ ದುಡ್ಡೆಲ್ಲ ರೈತ ಸಾಲ ಮನ್ನಾ ಮಾಡೋರ ಅಂತವ್ರ ಮಗ ಬೆಳಿಲೇಬೇಕಲ್ವೇ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಆಯ್ತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ರಾಜರ ಮಕ್ಕಳು ಆಗಬೇಕು ರಾಜ ಮುಖ್ಯಮಂತ್ರಿ ಆಗಕ್ ಜನಕ್ಕೆ ಒಳ್ಳೆಯವರು ಯಾವ್ದು ಮಾಡ್ತಾರೆ ಅವರು ಒಳ್ಳೇದ್ ಮಾಡಿ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈಗ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರೇ ಇದಾಗಿದ್ರು ಅಂದ್ರೆ ಅವರು ಕೂಡ ನಿಂತಿದ್ರು ಆಗ ಸೋಲ್ಸಿದ್ರಲ್ಲ ಅಥವಾ ಸೋತ್ ಹೋಗಿದ್ರಲ್ಲ ಯಾಕಾಗಿರ್ಬೋದು ಸ್ವಲ್ಪ ಅಂಬರೀಶ್ ಮಂಡ್ಯ ಜಿಲ್ಲೆಯಲ್ಲಿ ಅನುಕಂಪ ಕೋಟ್ ಹಾಕೋದ್ರು ಮಂಡ್ಯ ಸೊಸೆ ಅಂದ್ಬಿಟ್ಟು ಓಟ್ ಹಾಕೋದ್ರು ತಿರುಗಿ ಅವ್ರು ಏನು ಬಂದು ನಮ್ಗೆ ಉಪಕರಣ ಮಾಡಿಲ್ಲ ಎಲ್ಲಾನು ತೊಂದ್ರನೆ ಮಾಡ್ಕೊಂಡು ಅಂದ್ರು ಅದಕ್ಕೆ ನಮ್ಗೆ ಕುಮಾರಸ್ವಾಮಿ ನಿಖಿಲ್ ಇಬ್ಬರ ಒಬ್ಬರಿಗೆ ಆಗ್ತೀವಿ ಅದೇ ಮೇಡಮ್ ಅಷ್ಟೇ ಏನಿಲ್ಲ ವಸತಿ ಅಂಬರೀಷಣ ಸೋತ್ಬಿಟ್ಟಿರೋ ಒಂದು ಅನುಕಂಪದಿಂದ ಇದಾಯಿತು ಅದರಿಂದ ಮೇಡಮ್ ಅವರು ಇದಾದ್ರು ಈ ಸತ್ತೆಲ್ಲ ಮಾಡಬೇಕು ನಿಖಿಲ್ನ ಗೆಲ್ತಾರೆ ನಿಖಿಲ್ ಗೆಲ್ಲಿಸಬೇಕು ತರಲೇಬೇಕು ನಮ್ಮ ಗೌಡ್ರ ಮನೆ ಪಕ್ಷ ಉಳಿಸ್ಬೇಕು ಗೌಡ್ರು ಮನೆಗಾಗಿ ದುರಿತೀವಿ ನಮ್ಮ ಕಾರ್ಯಕರ್ತರು ಎಸ್ ಸವಾಲ್ ಜೆಡಿಎಸ್ ಒಂದು ಸಿಟ್ಟಿಂಗ್ ಎಂ ಪಿ ಅಂತಂದ್ರೆ ಅದು ಸುಮಲತಾ ಅಂಬರೀಷ್ ಅವರು ಅವ್ರ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಿದಾರಾ ಹೇಗೆ ಅಷ್ಟೇ ಏನು ಮಾಡಿಲ್ಲ ಮೇಡಮ್ ಅವ್ರ ಮಂಡ್ಯದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಮಂಡ್ಯಕ್ಕೆ ಆಗುತ್ತೆ ಅಭಿವೃದ್ಧಿ ಅಂದ್ರೆ ಅಂತ ಕೇಳ್ತಾರೆ ಅವರು ಟಿವಿ ನೈನ್ ವರ್ಗ ನ್ಯೂಸ್ವರೆಗೆ ಅಭಿವೃದ್ಧಿ ಅಂದ್ರೆ ಏನಂತ ಕೇಳ್ತಾರೆ ಅವ್ರೇನು ಅಭಿವೃದ್ಧಿ ಮಾಡ್ತಾರೆ ಎಂ ಪಿ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಿ ಏನು ಪ್ರಯತ್ನ ಆಗಿಲ್ಲ ಅವರು ಅದಕ್ಕೆ ಸಲ ನಿಖಿಲ ಬರಲಿ ಅಂತ ಮಂಡ್ಯಕ್ಕೆ ಸರ್ ಅಭಿವೃದ್ಧಿ ಏನಿಲ್ಲ ಮೇಡಮ್ ನಮ್ಮ ಮಂಡ್ಯ ಇನ್ನೊಂದು ಅರವತ್ತು ವರ್ಷದಿಂದ ಹಿಂಗೆ ಇದೆ ಮಂಡ್ಯ ಅಭಿವೃದ್ಧಿ ಏನೂ ಆಗಿಲ್ಲ ಇದುವರೆಗೂ ಏನು ನಿಖಿಲ್ ಕುಮಾರಸ್ವಾಮಿ ಬಂದ್ರೇ ಮಂಡ್ಯ ಅಭಿವೃದ್ಧಿ ಗ್ಯಾರಂಟಿ ನಿಖಿಲ್ ಕುಮಾರಸ್ವಾಮಿ ಇನ್ನು ಯಾರೂ ಆಗೋಲ್ಲ ನೀವೇ ನೋಡ್ತಾ ಇರಿ ಮಂಡ್ಯ ಬಂದು ಮಾರ್ಕೆಟ್ ನೋಡಿ ಹಿಂಗೈತೆ ಎಲ್ಲ ಕಡೆ ಯಾವ ಥರ ಐತೆ ನಮ್ಮ ಮಂಡ್ಯ ನೋಡಿ ಈ ಥರ ಐತೆ ಹಾಗೇ ಇಲ್ಲ ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದ ಏನೂ ಆಗಿಲ್ಲ ಮಂಡ್ಯ ಇಂಪ್ರೂವ್ಮೆಂಟೇ ಆಗಿಲ್ಲ ಒಂದು ನಾಲ್ಕು ರೋಡ್ ಬಿಟ್ಟರೆ ನಾಲ್ಕು ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಯಾರು ಫೀಡಲ್ ಆಗಿದ್ ಕೆಲ್ಸಕ್ಕೆ ನಾನ್ ಗುದ್ದಲಿ ಪೂಜೆ ಮಾಡಿದೆ ನಾ ಗುದ ಪೂಜೆ ಮಾಡಿದೆ ಅನ್ಬಿಟ್ಟು ಎಲ್ಲಾ ಮಾಡ್ತಾ ಕೂತವರ ನೀವು ಇಲ್ಲಿನ ಎಂ ಎಲ್ ಎಲ್ಲಾ ಒಟ್ನಲ್ಲಿ ಹಳೆ ಕೆಲ್ಸ ಪಾಪ ಹಳೆ ಬಿಡುಗಡೆ ಆಗಿರೋ ದುಡ್ಡು ನಾನ್ ಪೂಜೆ ಮಾಡಿದೆ ನಾ ಪೂಜೆ ಮಾಡಿದೆ ಏನ್ ಹಾ ಮಾಡ್ಬೇಕು ಇರೋ ಕೆಲ್ಸ ಹೇಳ್ಬಿಟ್ಟು ಮಾಡ್ಬೇಕು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಏನಾದ್ರು ನಿಲ್ಸಿದ್ರೆ ಪಕ್ಷೇತರವಾಗಿ ಸುಮಲತಾ ಅವರನ್ನ ನಿಲ್ಸಿದ್ರೆ ಸುಮಲತಾ ಅವರು ನಿಂತ್ರೆ ಹೇಗೆ ಕಾಣಕ್ ಆಗಲ್ಲ ನಿಖಿಲ್ ನಿಖಿಲ್ ಗೆದ್ದೆ ಗೆಲ್ತಾರ ಈ ಸತಿನ್ದಿನ ಅಂಬರೀಶ್ ನನ್ಕಪ್ಪ ನಾವು ಅಂಬರೀಸ್ ಅಭಿಮಾನಿಗಳು ಕೈಲಲ್ಲ ಅಂಬರೀಷ್ ಅಂಬಿಯಿಂದ ಬರ್ಸ್ಕೊಂಡಿರೋದು ನಾಲ್ಕಾಣಿ ಎರಡಕ್ ಸಾರ ಬರ್ಸ್ಕೊಂಡಿರೋ ನಾವು ಅಂಬ್ರೀಸ್ ಸಪಾ ಅಭಿಮಾನಿಗಳು ನಾವು ಆದ್ರೂ ಈ ಸತ್ ನಿಂತ್ಕೊಂಡ್ರೆ ಕುಮ್ಮ ನಿಖಿಲ್ ಕುಮಾರಸ್ವಾಮಿಗೆ ಮಾಡೋದು ಅಂಬರೀಸ್ ಅಭಿಮಾನಿಗಳು ನಾವು ಆದ್ರೂ ನಿಖಿಲ್ ಕುಮಾರಸ್ವಾಮಿ ಬರ್ಲೇಬೇಕು ಅವ್ರ ಅಪ್ಪ ಅವ್ರ ತಾತ ಮಾಡಿರೋ ಇದಕ್ಕೆ ನಮಗೆ ಸಾಕು ನಿಖಿಲ್ ಕುಮಾರಸ್ವಾಮಿ ಬರ್ಲೇಬೇಕು ಅವನು

ಅಣ್ಣ ಸೂಪರ್ ಆಡಳಿತ ಅವರು ಸುಮ್ನೆ ಹೋಗಿ ಇದ್ ಮಾಡಿಸ್ಬೇಕಂದ್ರೆ ಮಾಡಸೆ ಮಾಡಿಸೋರು ಅವ್ರಿಗೆ ಯಾರ ಅವ್ರ ಕೈ ಆಗಿಲ್ಲ ಅಂದ್ರೆ ಬೇರೆ ಕೈಲ ಆಗಿ ಮಾರು ಮಾಡಿಸೋರು ಇವ್ರ ಮಾಮೂಲಿ ಗೊತ್ತಲ್ಲ ಮೇಡಮ್ ನಿಮ್ಗೆ ಗೊತ್ತ ಪ್ರಶ್ನವೇನ್ ಹೇಳ್ಬೇಕಾಗಿಲ್ಲ ಪ್ರಧಾನಮಂತ್ರಿ ಯಾರಾದ್ರೂ ಉತ್ತಮ ಅಂತ ನರೇಂದ್ರ ಇನ್ನೊಂದ್ ಹತ್ತು ವರ್ಷ ಇದ್ಬಿಟ್ರ ಅವರು ನಮ್ಮ ದೇಶನೇ ಉಲ್ಟಾಪಾಡ ನೀಟಾಗಿ ಒಳ ಸಂಪಾದ ಜನಗಳಿಗಾಗಿ ನಮ್ಗೋಸ್ಕರ ಮಾಡ್ತಾ ಇರೋದು ದೇಶ ಸಾಲ ಎಲ್ಲ ತೀರ್ಸ್ಬೋಟಿ ಅವ್ರು ಜನಗೋಸ್ಕರ ಮಾತಾಡಿದ್ರು ಮಾಡ್ತಾ ಇರೋದವ್ರು ಅವ್ರಿಗೋಸ್ಕರ ಅವ್ರ್ ಏನು ಮಾಡ್ಕೊಂಡಿಲ್ಲ ಮೋದಿ ಅವರು ಮೋದಿಯವ್ರ ಕೆಲಸ ಕಾರ್ಯಕ್ರಮ ಐತೆ ಅದರಿಂದ ನಮ್ಮ ದೇಶಕ್ಕಾಗಿ ಮೋದಿಯವರು ಮೋದಿ ಮೋದಿಯವ್ರು ಬರಲೇಬೇಕು ಮೇಡಮ್ ಮೋದಿಯವ್ರು ಬರ್ತಾರೆ ಮೋದಿಯವ್ರು ಬಂದೇ ಬರ್ತಾರೆ ಆಗೈತೆ ಈಗ ನಾವು ಕಂಡಿ ನೋಡ್ತೀವಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ತಾತ ಅಜ್ಜರು ನೋಡೇ ಇರಲ್ಲ ಅದು ರಾಮಂದ್ರ ಈಗೆಲ್ಲ ಆಗೈತಾ ಮೋದಿ ಅವರು ಮುಂದಕ್ಕೆ ಇನ್ನು ಮಾಡ್ತಾ ವಿರೋಧಿ ಅಭಿವೃದ್ಧಿ ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ಅವ್ರ ಆಗಿರ್ಬೋದು ಖರ್ಗೆ ಅವ್ರ ಆಗಿರ್ಬೋದು ಯಾಕೆ ಆಗ್ಬೋದು ಇಲ್ಲ ಮೇಡಮ್ ಅವ್ರಿಗೆಲ್ಲ ಇನ್ನು ಇಸಾಬೆಲ್ಲ ಸಾಕಾಗಲ್ಲ ಅವರಿಗೆಲ್ಲ ರಾವಣ ಇವನು ದೇವರು ದೇವರ ಮಗ ಇದ್ದಂಗೆ ಇವರು ಮೆಂಟಾಲಿಟಿ ಇಲ್ಲ ರಾಹುಲ್ ಗಾಂಧಿ ಅವ್ರ ಮೆಂಟಾಲಿಟಿ ಇಲ್ಲ ಅಂದ್ರೆ ಮೋದಿ ನರೇಂದ್ರ ಮೋದಿ ಅನುಭವ ಇಲ್ಲ ಅನುಭವ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಅನುಭವ ಇಲ್ಲ ಇಲ್ಲಿ ಮಾಡಿ ಮೋದಿ ಅವ್ರಿಗೆ ಅನುಭವ ಬೇಕಿತ್ತು ಅವ್ರಿಗೆ ರಾಜಕೀಯ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡೋ ಅನುಭವ ಇರಬೇಕಲ್ಲ ಮೇಡಮ್ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡೋ ಅನುಭವ ಇರಬೇಕು ಸುಮ್ಮನೆ ಈಗ ಎಲ್ಲ ಹೆಂಗೆ ತಂದು ನಿಲ್ಸ್ಬಿಟ್ಟು ಮಾಡ್ರ ಈಗ ಮೈಸೂರಲ್ಲಿ ಪ್ರತಾಪ್ ಸಿಂಹವ್ರಿಗೆ ಇದ್ದರು ಎಂತೆಂತ ಕೆಲಸ ಮಾಡಿದ್ರೆ ಅಂತವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮಂಡ್ಯದಲ್ಲಿ ಸುಮಲತಾ ಅವ್ರು ಕೊಟ್ಟರೆ ಮಾಡ್ತಾರೆ ಅವ್ರಿಗೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಾಂ ಅಭಿವೃದ್ಧಿ ಅಂದರೆ ಏನು ಅಂತ ಕೇಳ್ತಾರೆ ಅವರು ಅವ್ರಿಗೆ ಮಂಡ್ಯ ಟಿಕೆಟ್ ಕೊಡಕ್ಕಾಗುತ್ತಾ ಹಂಗೆ ಮೋದಿಯವರು ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ಇನ್ನೊಂದು ವಿಚಾರ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಗ್ಯಾರಂಟಿ ಕೊಡಬಾರ್ದು ಮೇಡಮ್ ಯಾರಿಗೆಲ್ಲ ಗ್ಯಾರಂಟಿ ಕೊಡಬಾರ್ದು ರೈತರಿಗೆ ಗ್ಯಾರಂಟಿ ಯಾರಿಗೂ ಕೊಡಬಾರ್ದು ಯಾವ ಕೊಡ್ತಾವ್ರೆ ಅಂತಲ್ಲ ಯಾರಿಗೂ ಕೊಡಕ್ ಅದು ನಾವೇ ಗೇಯ್ಕೊಂಡು ನಾವೇ ತಿನ್ಬೇಕು ಅಷ್ಟೇ ಹೊರ್ತು ಏನೇಳೆ ಗ್ಯಾರಂಟಿಗೆ ನಿಮ್ಗೆ ಹತ್ತು ಸಾವಿರ ನೀವು ಯಾಕೆ ಕೆಲ್ಸಕ್ಕೆ ಬರ್ತೀರಾ ನೀವು ನಿಮ್ಮ ಸುಮ್ಮನೆ ನಿಮ್ಮ ಮನೆಗೆ ಸಾವಿರ ತಂದು ಕೊಟ್ಟರೆ ನೀವು ಯಾಕೆ ಕೆಲ್ಸಕ್ಕೆ ಬರ್ತೀರಾ ನೀವು ಇಲ್ಲಿಗೆ ನೀವು ಗೇಯ್ಬೇಕು ನಾವು ಗೇಯ್ಬೇಕು ನಾವು ತಿನ್ಬೇಕು ನಾವು ಉಣ್ಬೇಕು ಈಗ ನಮಗೆ ಎರಡು ಸಾವಿರ ಹೆಣ್ತಿರ್ಗೆ ಹೋಗ್ಬಿಡ್ತಾರಾ ನನ್ನ ಹೆಂಡತಿ ಮನೇಲಿ ಇರ್ತಾಳೆ ನಾನು ಏನೋ ಏನಿಲ್ಲ ಅಂದ್ರೆ ನಮಗೆ ಗಲಾಟಿಯಲ್ಲಿ ನಾನು ಎರಡು ಸಾವಿರ ಸಿದ್ದರಾಮಯ್ಯ ಕೂಡ ಇನ್ನೂ ಇದು ಮಾಡೋ ಅಂತ ನಾನು ಐದು ಸಾವಿರ ಹಾಕಿದ್ರೆ ನಾನು ನಾನು ಮೈಸೂರಿಗೆ ಹೋಗ್ತೀನಿ ನಾನು ಎಣ್ಣೆ ಕರ್ಕೊಯ್ತಿನಿ ನಲ್ವತ್ತು ರೂಪಾಯಿ ಕರ್ಕೊಯ್ತಿನಿ ನಾನು ಹೆಂಡತಿಗೆ ಕುತ್ಕೊಳ್ಳೋದು ನಾನು ನಿಂತ್ಕೊಳ್ಳೋದು ದುಡ್ಡು ಕೊಡೋ ನಿಂತ್ಕೊಳ್ಳೋದು ಕಾಸು ಕೊಡಿದ್ರೆ ಕೂತ್ಕೊಳ್ಳೋದು ಹತ್ತಕ್ಕಾಗಲ್ಲ ಬಸ್ಸು ತಮ್ಮ ಸಿಗೋಲ್ಲ ಬಸ್ ಹತ್ತಕ್ಕಾಗಲ್ಲ ನಾವು ದುಡ್ಡು ಕೊಡೋದಕ್ಕಾಗಲ್ಲ ದುಡ್ಡು ಕೊಡಿದ್ರೆ ಆರಾಮಾಗಿ ಕೂತಿರ್ತಾರೆ ಅಂದ್ರೆ ಫ್ರೀ ಆಗಿದ್ದರು ಕೂತ್ಕೊಂಡು ಹೋಗ್ತಿದಾರೆ ಅಂತ ಹೇಳ್ತಿದ್ದೀರಾ ಹಾ ದುಡ್ಡು ಕೊಡೋರು ನಿಂತ್ಕೊಂಡೋಗ್ತಾರೆ ಫ್ರೀ ಆಗೋರು ಕುತ್ಕೊಂಡ್ತಾರೆ ಅದು ಹತ್ತಿಕ್ಕಿ ಆಗಲ್ಲ ಬಸ್ಸು ಸರ್ ನೀವು ಹೇಳಿ ಸರ್ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ ಗ್ಯಾರಂಟಿ ಮಾಡಿರೋದೇ ಎಷ್ಟು ಮೇಡಮ್ ಅವೆಲ್ಲ ಬೇಕಾಗಿಲ್ಲ ಮಾಡ್ಬೇಕಾಗಿತ್ತು ಆಸ್ಪತ್ರೆ ಮೇಲೆ ಇದ್ರ ಮೇಲೆ ಮಾಡ್ತಿದ್ರಲ್ಲ ಅದ್ರ ಮೇಲೆ ಕೊಟ್ಟಿದ್ರೆ ಆರೋಗ್ಯದ ಮೇಲೆ ಕೊಟ್ಟಿದ್ರೆ ಅದು ಮಾಡಿದರೆ ಗ್ಯಾರಂಟಿ ಒಳ್ಳೇದಾಗೋದು ಇವರು ಪುಕ್ಸಟ ಈಗ ಇದು ಮಾಡೋರು ಗ್ಯಾರಂಟಿ ಮಾಡಿಬಿಟ್ಟು ಜನಗಳನ್ನ ಸೋಮರೆ ಬಿಡಿಸ್ತಾರ್ದು ಇವರು ಯಾರಿಗೆ ಈಗ ಹೇಳಿ ಮೀರಿದವರು ಮಾಡಬೇಕು ಚಿಕ್ಕ ವಯಸ್ಸಿಗೆ ಮಾಡ್ಬಿಟ್ಟು ಜನಕ್ಕೆ ಹಾಳು ಮಾಡ್ಬಿಟ್ರು ಇವ್ರನ್ನ ದುಡ್ಡು ಕೊಡುವಂತ ಹೋಗಿದ್ರ ಮೇಡಮ್ರ ನಾ ಯಾರ ಕೇಳಾರ ಹೋಗ್ಬಿಟ್ಟು ತಕ ಬಂದ್ಬಿಟ್ಟು ದೇಶವ ಈ ಮಾಡ್ಬಿಟ್ಟು ಸೋಂಬೇರಿ ತನ್ನ ತಂದ್ಬಿಟ್ರು ಮೇಡಮ್ರೆ ಇವರು ದೇಶನೇ ಹಾಳು ಮಾಡ್ಬಿಡ್ತಾರೆ ಇವ್ರಿಗೆ ಏನಾರು ಐದು ವರ್ಷ ಕೊಟ್ಟರೆ ದೇಶನೂ ಮಾಡ್ಬಿಡ್ತಾರೆ ನಾವು ನೈಟ್ ನೈಟೇ ಎಲ್ಲರ ಕದ್ದೋಡಬೇಕು ಪಾಕಿಸ್ತಾನಕ್ಕೆ ಹೋಗ್ಬಾ ಅಂದ್ರೆ ಪೋಕಿಸ್ತಾನ ಮಚ್ಚ ತಕ ನಿಂತ್ಕೋತಾರೆ ಅದಕ್ಕೆ ಅವನ್ನ ಗೆಲ್ಸ್ಬಾರ್ದು ಹಾಂ ಸರ್ಕಾರ ಅಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳ್ತಿದ್ದೀರಾ ಮೇಡಮರ ಅದು ನೂರಕ್ಕೆ ನೂರು ಸತ್ಯ ಅವ್ರು ಏನಾರ ಇನ್ನೊಂದು ಐದವರು ಸಾಕು ಹೋಗ್ಬಿಟ್ರಿ ಅವ್ರಿಗೆ ಡಿ ಕೆ ಅವ್ರಿಗ ಬಂಡೆ ಕಲ್ ಬುಂಡೆ ತಗೊಂಡು ಎತ್ತಾಗ್ತಾರೆ ನಮ್ಗೆ ಅಂಥವ್ರ ಸರ್ಕಾರ ಇದು ಗುಂಡಾಗಿರಿ ಸರ್ಕಾರ ಇದು ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೇವೆ ಒಳ್ಳೆ ಸೂಪರ್ ಸರ್ಕಾರ ಇದೆ ಇನ್ನೂ ಕುಮಾರಣ್ಣ ಮಂಡ್ಯಕ್ಕೆ ಸಿಎಂ ಆಗಿರೋರು ಮುಖ್ಯಮಂತ್ರಿ ಆಗಿರೋರು ಕರ್ನಾಟಕ ಕರ್ದಾಗ ಹೋಗಿದ್ವಿ ಕುಮಾರಣ್ಣ ದೇವೇಗೌಡರು ಬೇಡ ಅಂತ ಹೇಳ್ತಿದ್ರೆ ಕೋಮವಾದಿ ಅಂತ ಹೇಳಿದ್ ಇವ್ರ ಇವ್ರೇ ಕಾಂಗ್ರೆಸ್ನವರೇ ಮಾಡಿ ಹೇಳಿದ್ ಇವ್ರಿಗೆ

ಅತ್ರ ಪತ್ರದಲ್ಲ ಸಿಕ್ಕ ನಾವು ಕುಮಾರ ಹಿಂದೆ ಹೇಳ್ತಿದ್ರು ತೊಂಬತ್ನಾಕು ತೊಂಬತ್ತೈದ್ರಲ್ಲಿ ಮುಖ್ಯಮಂತ್ರಿ ನೋಡ್ಬೇಕು ಅಂತಂದಾಗ ಇಲ್ಲ ಬೆಂಗಳೂರಲ್ಲಿ ನೋಡ್ಬೇಕು ವಿಧಾನಸೌಧ ನೋಡ್ಬೇಕಿತ್ತು ಈ ಗಂಗಾಲ ಕುಮಾರ ಮುಖ್ಯಮಂತ್ರಿ ಆದಾಗ ನಮ್ಮ ಎಲ್ಲ ಒಂದ್ ಎರಡ್ ಮೂರ್ ಸತಿ ಮೂರ್ ಮೂರ್ ಸತಿ ಕಾರ ನಿನ್ಸ್ಬಿಡ್ ನಿನ್ಸ್ಬಿಡ್ ಮಾತಾಡ್ಕೊಂಡು ಹೋಗೋರ ಅಂತ ಮುಖ್ಯಮಂತ್ರಿ ಬೇಕು ಎಲ್ ಎಲೆಕ್ಷನ್ ನಲ್ಲಿ ಆರು ಜನ ಎಮ್ ಎಲ್ ಇಲ್ಲಿಂದ ಕಾಂಗ್ರೆಸ್ ಅವರು ಸೆಲೆಕ್ಟ್ ಆಗಿದೆ ಅಂದ್ರೆ ಗೆಲ್ಸಿದ್ದಾರೆ ಗೆದ್ದಿದ್ದಾರೆ ಸೊ ಈ ವಿಚಾರವಾಗಿ ಅಭಿವೃದ್ಧಿ ಕೆಲಸಗಳು ಎಲ್ಲಾ ಚೆನ್ನಾಗಿ ನಡೀತಾ ಇದೆಯಾಟಿ ಗ್ಯಾರಂಟಿ ಕೇಳಿಕೊಟ್ರಲ್ಲ ಅದರಿಂದ ಜನ ಮೋಸ ಹೋಗ್ಬಿಟ್ರು ಎಲ್ಲ ಗುಂಡಿ ಬೀಳ್ತಾವೆ ಹೊರತು ಅಭಿವೃದ್ಧಿ ಕೆಲಸ ಆಗಿಲ್ಲ ಎಲ್ಲಾ ಲೇಡೀಸ್ಗೆ ಎಲ್ಲಾನು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲಾ ತಗೊಬಂದಿ ಎಲ್ಲಾ ಇದ್ನ ತಗೊಬಂದು ಲೇಡೀಸ್ಗೆ ಆಗ್ತನಕ ಎಲ್ಲಾನು ನಾವ್ ಪ್ರೀ ಪ್ರೀ ಅನ್ಕೊಂಡ್ರ ಹಾಕ್ಬಿಟ್ಟು ರೋಡ್ಗಳು ಗುಂಡಿ ಕಾಲ ನೀರಿಲ್ಲ ತೀರ್ಸಾಕ್ಬಿಟ್ಟರು ರೈತರಲ್ಲೂ ಇದರ ಕಾವೇರಿ ನೀರ ನೈಟ್ ನೈಟೇ ನೀರು ಎತ್ತಾರೆ ಕೇಳಿದ್ರೆ ಅಲ್ಲಿ ವರ್ಕರ್ಸ್ನವ್ರಿಗೆ ಜಗಳಕ್ಕೆ ಹೋಯ್ತವ್ರೆ ಕಾಂಗ್ರೆಸ್ನವರು ಹಾಂ ಈಗ ನಮಗೆ ಕುಡೀಕೆ ನೀರಿಲ್ಲ ಬೆಂಗಳೂರಲ್ಲಿ ಪಾಪ ಅವ್ರು ಕಷ್ಟ ನೋಡ್ಕೋಲ್ಲ ಇವರು ನೈಟ್ ನೈಟೇ ಗುಂಡಾಗಿರಿಯಾಗಿ ಆ ತಮಿಳ್ನಾಡು ಸರ್ಕಾರ ಗೆಲ್ಸೋಕ್ಕೆ ಇಲ್ಲದೇ ಇರೋದೆಲ್ಲ ಕತೆ ಕಟ್ತಾರ ಮೇಡಮ್ ಅವ್ರೆ ಇವ್ರು ದೇಶ ಬಿಟ್ಟವ್ರೆ ಇವರು ನೈಟ್ ನೈಟ್ ನೀರು ಎತ್ತವ್ರೆ ಅಲ್ಲಿ ಕಾರ್ಯಕರ್ತರು ಯಾಕಪ್ಪ ನೀರು ಎತ್ತಾರೆ ಅಂದರೆ ನಿಮ್ಗೆ ಯಾಕೆ ಹೇಳಿ ಅಂತಾರೆ ಹಿಂಗೆ ಇಷ್ಟು ರೌಡಿ ಜಮ್ ಮಾಡೋರೇ ಇವರು ಇವತ್ತು ಕಾವೇರಿ ನೀರನ್ನ ಹಾಳು ಮಾಡ್ತಾ ಕುಂತವ್ರ ಅವ್ರು ಬಂದ್ಬಿಟ್ಟು ಅಲ್ಲಿ ಐತೆ ಮೇಕೆದ್ ಘಾಟಲ್ಲಿ ಯೋಜನೆ ಏನೋ ಕುಡ್ಕೊಂಡ್ ಉಳ್ಳಾಡ್ಕೊಂಡ್ ತೂರಾಡ್ಕ ಬಂದ್ರು ಇನ್ನೇನ್ ಮಾಡಿದ್ರಲ್ಲಿ ತೂರಾಡ್ಕೊಂಡ್ ಉಳ್ಳಾಡ್ಕೇ ಅದ ಉಲ್ಲಬ್ಬಲ್ಲ ಬಲ್ಲ ಅಲ್ಲಬ್ಬ ಅಂತೀರ ಅಷ್ಟೇ ಅದನ್ನ ನೆಟ್ಕ ಹೇಳ್ಲಿಲ್ಲ ಅವ್ರು ಮೇಕೆದಾಟು ಕತೆ ಏನು ಕತೆ ಅದೇ ಏನೈತೆ ಬಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಅವರಲ್ಲ ಈಗ ಸಿದ್ದರಾಮಯ್ಯವ್ರು ಅವ್ರೇ ಹೇಳ್ಬೇಕು ನಮ್ಮ ಮೇಕೆದಾಟು ನಮ್ಮ ಇದನ್ಕ ಪಾದಯಾತ್ರೆ ಮಾಡ್ಕೋದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲನು ಉಂಡಾಡ್ಬಿಟ್ಟಿಗೆ ಉಣ್ಕ ಉಣ್ಕೋದ ತೋರಿಸ್ತಾರ ಟಿ ವಿಲಿ ನೀವೇ ಒಳಗೆ ಬೀಳ್ತಿದ್ದ ಹಂಗೆ ಬಿದ್ದಾದ್ರೆ ಉಂಟಾಯಿರಾಯ್ತದ ತಮಿಳ್ನಾಡಿಗೆ ಎತ್ಬಿಟ್ಟು ನೀರ ಜೊತೆ ಉಂಟಾಯ್ತಾಯ್ತ ತಮಿಳ್ನಾಡಿಗೆ ಅವರು ಹೋಗಿ ಬೆಳೆಗಳು ನೋಡಿ ತೀರ್ಸಾಕ್ಬಿಟ್ರು ರೈತರ ಇದಪ್ಪ ಈಗ ಹಾಗಾದ್ರೆ ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಏನು ರೈತರ ಪರಿಸ್ಥಿತಿ ಅದು ಹೋಗತ್ತೆ ಯಾವಾಗೋಗ ಏನು ಮಾಡುವಂಗಿಲ್ಲ ನೇಣಕ್ಕ ಸಾಯ್ಬೇಕು ಅಷ್ಟೇ ಇರು ಉಳ್ದಿರೋದು ಒಂದು ಬಂದುಬುಂಡಿ ನಮ್ಮ ಜೊತೆಯಲ್ಲಿ ತೋರಿಸ್ಕೊಡ್ತೀನಿ ಎಲ್ಲಾನು ಬಯಲುಗಳು ನೋಡಿ ಕಾಲುವೆ ಕೆಲಸ ಮಾಡ್ತೀನಿ ಅನ್ನೋದು ಬೆಳಗಾನೆ ತಮಿಳ್ನಾಡಿಗೆ ನೀರು ಎತ್ತದು ಇಲ್ಲೇ ರೈತರೆಲ್ಲ ಹೊಂಟೋದ್ರು ಕಾವೇರಿ ಹತ್ರ ಇಟ್ಕೊಂಡು ಮಂಡ್ಯದಲ್ಲಿ ನೀರಿಲ್ಲ ಅಂದ್ರೆ ಹೆಂಗೆ ಸರ್ ಮೇಡಮ್ ಬನ್ನಿ ಮೇಡಮ್ ನೋಡಿ ಎಲ್ಲ ಹತ್ರ ಎಲ್ಲ ತಗೋನು ಬನ್ನಿ ಒಂದ್ ರೌಂಡ್ ಹೋಗಮ್ಮ ಸ್ಕೂಟ್ರಲ್ಲ ಕುಣಿಸ್ಕೊಂಡಿ ಬನ್ನಿ ಒಂದ್ ಕಲ್ಲಿಂದ ಪೆಟ್ರೋಲ್ ಹಾಕ್ಕೊಂಡೆ ನೋಡಿ ನಾವು ಮಂಗ್ ಬಿದ್ದ ಹಾಕ್ತೋ ಏನೋ ಮಾಡ್ತಾರೆ ಅಂತ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ದಡ ನಾವು ಆದ್ರೂ ಮಾಡ್ದೋ ಏನೋ ಮಾಡ್ತಾರೆ ಅಂತ ಮಾಡಿದ್ರು ಹೆಂಗ್ರಿಗೆ ಕೈಗೆ ಸಿಗ್ತಾ ಇಲ್ಲ ಹೆಂಗಸರುಗಳು ಯಾರುವ ನಮ್ಗೆ ಯಾವ ಇಷ್ಟ ಆಗಿಲ್ಲ ಎಣ್ಣೆ ಬೆಕ್ಕಳು ಹಾಕಳುದು ಓಡೋದು ಅಥವಾ ಮೋದಿಜಿ ಒಬ್ರು ಮೋದಿ ಮಾಡಿದ್ರಲ್ಲ ಅವ್ ನಾವು ದಳ ಮೋದಿ ಇದ್ದರೂ ದಳಕೆ ಮಾಡ್ತಿದ್ದು ಮೋದಿ ಇಲ್ದವ್ರು ದಳಕೆ ಮಾಡ್ತಿದ್ದದ್ದು ಏನಪ್ಪಾ ಅಂದ್ರೆ ಮೋದಿ ಮಾತ್ರ ಅದ್ಯಾವುದು ಕಿಸಾನ್ ಸಮ್ಮಾನ್ ಯೋಜನೆ ಅದೊಂದು ಬರ್ತದೆ ಇನ್ಯಾವೂ ಕಣೆ ತಗೋಗ್ಬಿಟ್ಟು ಹಾಕ್ತಾರೆ ಮೇಡಮ್ ಪಿಡಿ ಪ್ರಿ ಈಗ ಐದು ತಿಂಗಳ ತಿಂಗ್ಳೇ ಬರ್ತಿದ್ಯಾ ಹೇಗೆ ಇಲ್ಲ ಮೇಡಮ್ ಅವ್ರು ಅಲ್ಲ ನಿಮಗೆ ತಿಂಗಳ ತಿಂಗಳ ಅಮೌಂಟ್ ಬರ್ತಾ ಇದೆಯಲ್ಲ ಹೇಗೆ ಅಂತ ನಿಮ್ಮ ಸಿದ್ಧರಾಮಯ್ಯ ಅವ್ರು ನಮ್ಮ ಸಿದ್ಧರಾಮಯ್ಯ ಅವ್ರು ನಮ್ಮ ಸಿದ್ಧರಾಮಯ್ಯನ ಅಲ್ಲ ಅವನು ಕುಮಾರ ಸ್ವಾಮಿ ನಮ್ಮ ಕುಮಾರ ಸ್ವಾಮಿ ಸಿದ್ಧಮಯ್ಯ ಅವ್ರು ಸಿದ್ದರಾಮಯ್ಯ ಸಿ ಎಂ ಅಲ್ವ ಸಿ ಎಂ ಅಲ್ವಾ ಯಾರು ಸಿದ್ರಾಮಯ್ಯ ನಮ್ಗಾಗಿಲ್ಲ ಸಾಬ್ರಗ ಅವನೇ ಸಿದ್ದರಾಮಯ್ಯ ನಾವು ಯೋಜನೆ ಕೊಡ್ತಿದ್ರು ನಮ್ಗೆ ನಮಗೆ ಯೋಜನೆ ಕೊಟ್ಟಿದ್ರೆ ಮೇಡಮ್ ಎಲ್ಲಾನು ಸಾಬ್ರಿಗೆ ಟೋಪಿ ಹಾಕೊಳ್ಳೋದು ಗಾಂಧಿ ಟೋಪಿ ಹಾಕ್ನಿಲ್ಲ ಇವನು ಟಿ ಬಿಲ್ ಎಲ್ಲ ತೋರಿಸ್ತಿದ್ರು ತಿರ್ಗ ಮತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದೇ ಇರುದ ಹೋದ್ರು ಆಯ್ತದ ಜೈ ಶ್ರೀರಾಮ್ ಅಂತ ಅಂದ್ರೆ ಮನ್ಸಲ್ಲಿ ಇದ್ರು ಸಾಕೊಂಡವ್ರ ಅವರು ನಮ್ಮ ಹಿಂದೂಗೆ ದೇವಸ್ಥಾನ ಕೈ ಮುಗಿಬೇಡಿ ಅಂತ ಹೇಳಿದವ್ರು ಸರ್ಕಾರಕ್ಕೆ ನಾವು ಓಟ್ ಹಾಕ್ಬೇಕಾಯ್ತದ ಮೇಡಮ್ ನಮ್ ದೇಶನೇ ಹಾಳು ಮಾಡ್ಬಿಟ್ರು ನೀವೇ ಸಮೀಕ್ಷೆ ಮಾಡಿದಿರಿ ಮುಂದಿನ ಜನ್ಮ ಇದ್ದದ ಹೆಂಗೆ ನನಗೆ ನಂಬಿಕೆ ಇಲ್ಲ ಅಂತಂದವ್ರೆ ಯಾರು ಅದೇ ಸಿದ್ದರಾಮಯ್ಯನವರು ಇವಾಗ ಹೇಳೋರೆ ಮುದ್ದಿನ ಜನ್ಮ ಏನಾದ್ರು ಇದ್ರೆ ನನಗೆ ಅದ್ರ ಮೇಲೆ ಇದೇ ಇಲ್ಲ ನಮಗೆ ನಂಬಿಕೆ ಅಂದರು ಇವಾಗ ಮುಸ್ಲಿಮ್ ಆಗಿಬಿಡ್ಬೇಕಂತ ಇವಾಗಲೇ ಒಂಟೋದ್ರೆ ಆಗೋದಿಲ್ವಾ ಬುರ್ಕಾಕಂಡೆ ಬಿಡ್ಬೇಕು ಅವರು ಬುರ್ಕಾಕೋಬೇಕು ಮುಖ್ಯಮಂತ್ರಿಯಾಗಿ ಏನೂ ಪ್ರಯೋಜನ ಆಗಿಲ್ಲ ಹಾಂ ಒಂಟೋದ್ರು ಆಯ್ತು ತಮಿಳ್ನಾಡುಗೆ ಅವ್ರಿಗೆ ಜೊತೆಲಿ ಅವರು ಒಂದು ಪ್ರಶ್ನೆ ಇಪ್ಪತ್ತೆಂಟು ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಹಾಗೆ ಬಿಜೆಪಿ ಜೆಡಿಎಸ್ ಗೆಲ್ಲದೆ ಡೌಟ್ ಐತೆ ನೋಡ್ಬೇಕು ಮೂರು ನೀವ್ ಹೇಳಿ ಸರ್ ಮೇಡಮ್ ಕಾಂಗ್ರೆಸ್ ಬರಬಾರ್ದು ಎಲ್ಲೂ ದೇಶದಲ್ಲೂ ಕಾಂಗ್ರೆಸ್ ಬರಬಾರ್ದು ಯಾವ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ದೆವು ಇದರಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬರಬೇಕು ಏನೋ ಮಾಡ್ತಾರೆ ಅಂತ ಎಡ್ಡೆ ಗುಡ್ಸ್ ಹಾಕ್ಬಿಟ್ರು ಯಾರು ಕೈ ಸಿಗ್ತಾ ಇಲ್ಲ ಈಗ ಒಂದು ಸೀಟು ಬರಬಾರ್ದು ಅಂತ ಬರನೇಬಾರ್ದು ಜನ ಇರ್ಬೇಕು ನೆಮ್ಮದಿಲಿ ರೈತರು ಎಲ್ಲ ಇರಬೇಕು ಅಂದರೆ ಕಾಂಗ್ರೆಸ್ಸೇ ಬರಬಾರ್ದು ಆ ಸ್ಥಿತಿಯಾಗೋ ಇಂದಿರಾ ಗಾಂಧಿ ಇದ್ಲಲ್ಲ ಆವಾಗಿತ್ತು ಕಾಂಗ್ರೆಸ್ಸು ಈಗ ಯಾವ ಕಾಂಗ್ರೆಸ್ಸು ಯಾರು ಇಲ್ಲ ಲೀಡ್ರ್ ಯಾರಿದ್ದಾರೋ ಆ ಕರ್ಗೆ ಅಂತಾರೆ ಕರ್ಗೆ ಏನು ಕೊಡುದಿಲ್ಲ ಪಾಪ ಇವ್ರು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಬಚ್ಚ ಇದ್ದಂಗ ಅವ್ರ ಅವ್ರು ಏನ್ ಮಾಡ್ತಾರ ಪಾಪ ಏನ್ ಗೊತ್ತು ಅವ್ರಿಗೆ ನಮ್ಮಷ್ಟು ಗೊತ್ತಿಲ್ಲ ಅವ್ರಿಗೆ ನಾವ್ ಒಂದ್ ಸಂಸಾರ ನಡೆಸ್ತೀವ ಅವ್ರ ಏನು ನೋಡುದಿಲ್ಲ ಅದು ಗೊತ್ತಿಲ್ಲ ಅವ್ರಿಗೆ ಕರ್ಗೆ ಅವ್ರಿಲ್ಲ ಬೇಕಾದ್ರೆ ಖರ್ಗೆ ಅವ್ರು ಬೇಕಾರೆ ಒಪ್ಕೋ ಹಳೆ ಇದಾಗ ಅವ್ರೆ ಅವ್ರು ಬೇಕಾರೆ ಒಂದ್ ಸ್ವಲ್ಪ ಮಾಡ್ತಾರೆ ಇನ್ಯಾರು ಇಲ್ಲ ಆ ಇವ್ರ್ ತಗೊಂಡ್ ಕುಣಿಸಿರು ವದ್ದಪ್ಪ ಯಾರು ಮನಮೋಹನ್ ಸಿಂಗ ಏನ್ ಮಾಡ್ಸಿದ್ರು ಅವ್ರ ಕೈಲಿ ಅವ್ರು ಸುಮ್ಮ ಪಾಪ ದೇವ್ರು ಕುಂತ ಕೂತಿರು ಈಗ ಕುಮಾರಸ್ವಾಮಿ ಕೊಡಿದ್ರಲ್ಲ ಮುಖ್ಯಮಂತ್ರಿ ಆದಾಗ ಆರ್ಥಿಕತೆಯ ಮಹಾಗುರು ಅಂತ ಹೇಳ್ತಾರಲ್ಲ ಮನಮೋಹನ್ ಸಿಂಗ್ ಅವ್ರನ್ನ ಮನಮೋಹನ್ ಸಿಂಗ್ ಆರ್ಥಿಕತೆ ಮಹಾಗುರು ಬಿಟ್ಕೊಟ್ರೆ ಆರ್ಥಿಕತೆ ಮಾಡಕ್ಕೆ ಅವ್ನ ಎಲ್ಲ ಅತ್ತಗಿತ್ತ ಹಿಡ್ಕೊ ಹೇಳ್ಕೊಂಡು ಎಲ್ಲಿ ಜುಟ್ಟು ಇಡ್ಕೊಂಡು ಕುಂತ್ಕೊಬಿಟ್ಟು ಏನು ಆರ್ಥಿಕತೆ ಮಾಡು ಮಾಡುವಂದ್ರೆ ಈ ಕುಮಾರಸ್ವಾಮಿ ಮಾಡಿದ್ರಲ್ಲ ಈ ಸಮಿತ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಸೇರಿದಾಗ ಹಂಗೆ ಮಾಡಿದ್ರು ಕರ್ಗೆ ಪಾಪ ಇವ್ರಿಗೆ ಮನಮೋಹನ್ ಸಿಂಗ್ಗೆ ರೈತರಿಗೆ ಏನು ಮಾಡೋದಿಲ್ಲ ಅವರು ಎಲ್ಲ ಸಾಬ್ರಿಗೆ ಆ ನನಗೆ ಅವ್ರ ಸಾಬ್ರಿಗೆ ಮಾತಾಡ್ಬೇಕಾಯ್ತದೆ ಬೇಡ ಸಾಬ್ರ ತಕ್ಕೇ ಉಂಟೋಗ್ಬಿಟ್ರೆ ಆಯ್ತದೆ ಅವರು ಇವಾಗಲೇ ಬ ಇವಾಗಲೇ ಉಂಟವ್ರ ಆಯ್ತದೆ ಮುಂದೆ ಜನ್ಮ ಯಾಕೆ ಮುಂದೆ ಜನ್ಮ ನಂಬಿಕೆ ಇಲ್ಲ ಅಂತಂದ್ರೆ ಟಿ ವಿ ಸಂದರ್ಶನದಲ್ಲೇ ಟಿ ವಿ ಸಂದರ್ಶನದಲ್ಲೇ ಮುಂದೆ ಜನ್ಮ ನಮ್ಮ ನಂಬಿಕೆ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯವರು ಈಗ ಎತ್ತಬೇಕು ಇವಾಗಲೇ ಉಂಟವ್ರ ಆಯ್ತದೆ ಮುಂದೆ ಜನ್ಮಕ್ಕೆ ಹೋಗೋದು ಇವಾಗಲೇ ಉಂಟವ್ರೆ ಆಗೋದಿಲ್ವಾ ಅದೇ ಒಂದು ಗಾಂಧಿ ತೋಪಿ ಯಾರು ಸ್ವಾತಂತ್ರ ಕೊಟ್ಟರು ಗಾಂಧಿ ಟೋಪಿಯ ಬೇಡ ಅಂದ್ರು ನೀವೇ ತೋರಿಸಿದ್ರಿ ಟಿವಿ ನಲ್ಲಿ ತಿರ್ ನೀವೇ ಪ್ರಶ್ನೆ ಕೇಳ್ತಿದಿರಿ ಓಕೆ ಸರ್ ನೀನೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮೇಡಂ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ Subscribe ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ